ಬಿಜೆಪಿ ಸಿಂಪಡಣೆ ಮಾಡ್ತಾ ಇದ್ದಾರೆ. ಅದು ಯಾವ ಆಯಿಲ್? ವಾಯಿಲೇಷನ್ ಏನಿದೆ? ಎಂಥ ಆಯಿಲ್? ಎಂಥ ಆಯಿಲ್ ಇದೆ? ಜಟ್ಟಿಂಗ್ ಆಯಿಲ್. ಜಟ್ಟಿಂಗ್ ಆಯಿಲನ್ನು ಹಾಕಿ ನವನಗರದ ಸುತ್ತಮುತ್ತದ ಕ್ಷೇತ್ರವನ್ನು ನೋಡಿ ಕೊರೋನಾದಿಂದ ಮುಕ್ತಗೊಳಿಸಲು ಪ್ರಯತ್ನ ನಮ್ಮ ಗೌರ್ಮೆಂಟ್ ನಡೆಸ್ತಾ ಇದೆ. ದಯವಿಟ್ಟು ಇದೇ ಥರ ನೀವು ಯಾವುದೇ ವರದಿ ಬರದಂತೆ ಕಾರ್ಯಪ್ರವರ್ತರಾಗಿ ಜಟ್ಟಿಂಗ್ ಆಯಿಲನ್ನು ಹಾಕಿ ಎಲ್ಲ ನೋಡಿ. ಈಗ ನವನಗರದ ಒಳಗಡೆ ಹೇಳಿ ಜಟ್ಟಿಂಗ್ ವೈಟರ್ ಅಂತ ಜಟ್ಟಿಂಗ್ ವೈಟರ್ ಅಂತ ಇದೆ. ಆ ಜಟ್ಟಿಂಗ್ ವೈಟರ್ನ ಸಿಂಪಡಿಸ್ತಾ ಇದ್ದಾರೆ. ನವನಗರದ ವೀರಭದ್ರೇಶ್ವರ ಜನರಲ್ ಸ್ಟೋರ್ ಎದುರುಗಡೆ ಇದೆ ನೋಡಿ. ನವನಗರ ಪೂರ ಖಾಲಿ ಇದೆ. ಈ ಖಾಲಿ ಕಾರ್ಯದಲ್ಲಿ ಈ ಥರ ಉತ್ತಮ ಕೆಲಸವನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ಆಯೋಜಿಸಿದ್ದು ನೋಡಿ. ಕೀಟನಾಶಕಗಳು ಈಗ ಏನಿದೆ, ಜಾಗ ಇದೆ, ಕಸ ಇದೆ. ಆ ಕಸದಲ್ಲಿ ನೋಡಿ, ಕಸವನ್ನು ನೋಡಿದ್ರೆ ನಮಗೋಸ್ಕರ ಈ ಥರ ದುಡಿತಿದ್ದಾರೆ. ಈ ಊರ ಕೆಲಸ ನಾವು ಮಾಡಬೇಕಲ್ವಾ, ನಮಗೋಸ್ಕರ ದುಡಿತಿದ್ದಾರೆ. ಆದರೆ ನಾವು ನಮಗೋಸ್ಕರ ಮನೇಲಿರದೆ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಹೊಡೆತ ತಿಂದು ಬರೆ ಬಿಡಿಸ್ಕೊಂಡು ಇದೆಲ್ಲ ಬೇಕಾ ನಮಗೆ ಫ್ರೆಂಡ್ಸ್? ನೋಡಿ ಈ ಥರ ಕಾರ್ಯಕ್ರಮವನ್ನು ನಮ್ಮಲ್ಲೂ ಮಾಡ್ತಿದ್ದಾರೆ ನೋಡಿ. ಅದು ನೋಡಿ, ಅದು ಜನಜಂಗುಳಿ ಇದೆ ಅಲ್ಲ, ಜನಜಂಗುಳಿ ಇದೆ. ದಯವಿಟ್ಟು ಹೊರಗಡೆ ಬರಬೇಡಿ. ಉತ್ತಮ ಕಾರ್ಯದಲ್ಲಿ ನೀವು ಪ್ರವೃತ್ತರಾಗಿದ್ದಾರೆ. ಇವರಿಗೆ ದಯವಿಟ್ಟು ಒಂದು ಸಲ್ಯೂಟ್ ಇರಲಿ ತಮ್ಮೆಲ್ಲರಿಂದ. ಓಕೆ, ಜೈ ಹಿಂದ್. ಹಲೋ ಫ್ರೆಂಡ್ಸ್, ನಮಸ್ಕಾರ. ಮುಖ್ಯವಾಗಿ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಹಾಗೂ ಪ್ರಿಯ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ವಿಡಿಯೋ ಬೇಸರದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡ್ತೀನಿ. ಮೇನ್ ಹೇಳ್ಬೇಕಂದ್ರೆ ಉದ್ದೇಶಪೂರ್ವಕವಾಗಿ, ಯಾಕೆಂತಂದ್ರೆ ನಾನು ಇದ್ರ ಮುಂದೆ ಬಿಟ್ಟೆ ಅಲ್ಲಿ ಯಾವುದು ನವನಗರದಲ್ಲಿ ಜಟ್ಟಿಂಗ್ ವೈಟರ್ ಅಂತ ಆಗ್ತಾ ಇದ್ದಾರೆ. ಅಲ್ಲಿ ನವನಗರ ಅಂದ್ರೆ ಹುಬ್ಬಳ್ಳಿ, ನಾನು ಈಗ ಹೋಗಿದ್ದಲ್ಲಿ ನಿಮ್ಮ ವಿಡಿಯೋನ ತೋರಿಸಿದ್ದೀನಿ. ಸೊ ಅವರು ನಮಗೋಸ್ಕರ ದುಡಿತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಶಿಕ್ಷಾರ್ಹ ಅಪರಾಧ ಅಂದ್ರೆ ಶಿಕ್ಷೆ ಇದ್ದು ಬುದ್ಧಿ ಇದ್ದು ಗೊತ್ತಿದ್ದು ಈ ತರ ಕೊರೋನಾ ಹರಡ್ತಾ ಇದೆ, ಹೊರಗಡೆ ಹೋಗ್ಬಾರ್ದು ಅಂತ ಗೊತ್ತಿದೆ, ಜ್ಞಾನ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಆದ್ರೆ ನಾವು ಹೊರಗಡೆ ತಿರ್ಗಾಡ್ತಿದ್ದೀವಿ, ಪೊಲೀಸರು ಹೊಡೆಯೋದು ಬೇರೆ. ಅದ್ರಲ್ಲಿ ನಮಗೋಸ್ಕರ ಅವ್ರು ದುಡಿತಾ ಇದ್ದಾರೆ ತಾನೆ? ನಾವು ಮನೇಲಿ ಇದ್ದೀವಿ, ಏನ್ ಕಾಡಲ್ಲಿ ಇಲ್ಲ, ಜೈಲಲ್ಲಿ ಹಾಕ್ಲಿಲ್ಲ. ನಾವು ಹೆಂಡತಿ ಮಕ್ಕಳ ಜೊತೆಗೆ ಇದ್ದೀವಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಅತ್ತೆ ಅಕ್ಕ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಒಟ್ಟು 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 ಟೋಟಲ್ ಆಗಿದ್ದೀವಿ. ಹೇಗೋ ಒಂದು ರೀತಿಯಲ್ಲಿ ಇದ್ದೀವಿ. ಎಷ್ಟೋ ಜನ ಬೆಂಗಳೂರಿಂದ ಆ ಕಡೆಯಿಂದ ಈ ಕಡೆಯಿಂದ ಊರಿಗೆ ಅಪ್ಪ ಅಮ್ಮ ಅಯ್ಯೋ 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 ತಗೊಂಡೋಗಿ, ಎಷ್ಟೋ ಜನ ತಗೊಂಡೋಗಿದ್ದಾರೆ. ಲಕ್ಷಗಟ್ಟಲೆ ಒಂದ್ ಎರಡು ಮೂರು ಜನ ಸಾಕಲ್ಲ ತಗೊಂಡೋಗಿದ್ದೆ. ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಂಗಿ ಇರ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಇರ್ತಾರೆ, ಸುಮಾರಷ್ಟು ಜನ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ. ಎಷ್ಟೋ ಜನ ತಗೊಂಡೋಗಿದ್ದಾರೆ, ಎಷ್ಟೋ ಜನ ತಗೊಂಡು ಬಂದಿದ್ದಾರೆ. ಹಳ್ಳಿ ಹಳ್ಳಿಗೆ ಕೊರೋನಾ ಕಳಿಸಿದ್ದಾರೆ, ಸಾಪ್ತಾಯ ತಗೋ ಹೋಗ್ತಾ ಇರ ಮಸ್ತ್ ಆಗಿ. ಮನೇಲಿ ಇರ್ರಿ, ಒಂದ್ 21 ದಿನ ಏನು ಬೋರ್ಲ್ ಹಾಕಿ ಕೂಡಾಗಲಿಲ್ಲ, ನಿಮ್ಗೆ ಹಾಲು ಇಲ್ಲ ಅಂತ ತರಕಾರಿ ಇಲ್ಲ ಅಂತ, ಇದೆಲ್ಲ ರೀಸನ್? ಹಾಗಿಲ್ಲ, ನೀರು ಕುಡಿರಿ, ತರಕಾರಿ ಸಲದು. 21 ದಿನ ಸಾಯಿದ್ರೆ ಚಾನ್ಸಸ್ ಇಲ್ಲ, ಬಿಡಿ, ಹೆದರ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ಒಂದ್ ಸ್ವಲ್ಪ ದಿನ ಅನ್ನ ಗಂಜಿ ಹಾಕಿ ಊಟ ಮಾಡಿ, ಹಾಲಂತ ಬರುತ್ತೆ, ಹಾಲಂತ ಸಿಗತ್ತೆ. ತಕೊಂಡು ಬಂದ್ರು ಸ್ವಲ್ಪ ಆ ಪ್ಯಾಕೆಟ್ ಎಲ್ಲ ಡೆಟಾಲ್ ವಾಯ್ ಏನಿದೆ ಅದು ಸ್ವಲ್ಪ ಡೆಟಾಲ್ ಹಾಕಿ ಮೇಲ್ಗಡೆಯಿಂದ ಕವರ್ನೆಲ್ಲ ವಾಶ್ ಮಾಡಿ ತೊಳಿ. ಮೋದಿ ಕೈ ಮುಗಿದ್ರೆ ಅಂತ ಹೇಳ್ತಾನೆ, ಮನೇಲಿರಿ ಮನೇಲಿರಿ, ಮನೇಲಿ ಇರೋದೇ ಒಂದು ಕೆಲಸ ಅಂದ್ರು ಕೂಡ. ಆದ್ರೆ ನಾವು ಅಧಿಕ ಪ್ರಸಂಗಿಗಳು ಹೊರಗಡೆ ಹೋಗ್ತೀವಿ, ನಮ್ಗೆ ಎಷ್ಟು ಸೊಕ್ಕಿರಬಾರ್ದು. ಹ್ಮ್, ಹೌದಲ್ಲ, ದಯವಿಟ್ಟು ಮನೆಯಲ್ಲಿ ಇರಿ, ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ಅವರಿಗೋಸ್ಕರ. ನೋಡಿ, ಒಬ್ಬರು ಮಿಲಿಟ್ರಿ ಇದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೂ ಟೈಮ್ ಇರುವುದಿಲ್ಲ, ಆದ್ರೆ ಹೋಗಿ ಜೀವ ಬಿಟ್ಟು ಕೆಲಸ ಮಾಡ್ತಾರೆ. ಕರೆಕ್ಟಾ? ಜೀವ ಬಿಟ್ಟು ಕೆಲಸ ಮಾಡ್ತಾರೆ, ನಮಗೋಸ್ಕರ ದುಡಿತಾರೆ, ನಮಗೋಸ್ಕರ ದುಡಿತಾನು ಇದ್ದಾರೆ. ಅವ್ರು ಬರ್ಬೇಕು, ಪೊಲೀಸರು ಇರಬಾರ್ದು. ಪೊಲೀಸ್ ಇದ್ರೆ ಮಾನವೀಯತೆಯಲ್ಲಿ ಸ್ವಲ್ಪ ಒಂದು ಬೆತ್ತ ಒಂದು ಪೈಪ್ ಇಟ್ಕೊಂಡು ಅವರು ಅಪ್ಪ ಹೊಡೋದು ಹಾಗೆ ಬರ್ತಾ ಇರೋ ಹೊರಗಡೆ ಸ್ವಲ್ಪ ನೋಡಿ, ವಿಚಾರ ಮಾಡಿ. ಖಾಲಿ ಬೇಡ ತಿರುಗಾಡೋದು, ಹೋಗೋದು, ನೋಡ್ಲಿಕ್ಕೆ ಹೋಗೋರು ಜನ ಇದ್ದಾರೆ. ತರಕಾರಿ ಇಲ್ಲ ಅಂತ, ಹಾಲಿಲ್ಲ ಅಂತ, ಯಾರಿಗೆ ಯಾವುದೇ ರೀತಿಯ ನಷ್ಟ ಇಲ್ಲ. ಹೊರಗಡೆ ಹೋದ್ರಿ, ಒಳಗಡೆ ಬನ್ನಿ, ಮನೆಗೆ ಬಂದ್ರಿ, ಕೈ ತೊಳಿರಿ, ವಾಶ್ ಮಾಡಿ, ಸಪ್ರೇಟ್ ಆಗಿರಿ, ಸ್ನಾನ ಮಾಡಿ, ಬಟ್ಟೆ ತಗೊಬಂದ್ರೆ ಅದನ್ನೇ ಬಟ್ಟೆ ಸಪ್ರೇಟ್ ಆಗಿಡಿ, ಚೀಲ ಏನಾದ್ರು ತರಕಾರಿ ಚೀಲ ತಗೊಬಂದ್ರು ಅದನ್ನು ಸಪ್ರೇಟ್ ಆಗಿಡಿ. ಎಲ್ಲ ಎಂಜಾಯ್ ಅಂತ ಹೇಳ್ಕೊಂಡು ಹೋಗಿ ಹೊಡೆತ ತಿನ್ಕೊ ಬರೋದಲ್ಲ. ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಹಂಗಾಗ್ತಾ ಇದೆ, ಹೀಗಾಗ್ತಾ ಇದೆ. ಮನೇಲಿ ಇರ್ಲಿಕ್ಕೆ ಏನು ಸಮಸ್ಯೆ ಅದ ರೀ? ಗೌರ್ಮೆಂಟ್ ಹೇಳ್ತಿದೆ ಪುಕ್ಷಕ್ಕೆ ಸಂಬಳ, ಕೆಲಸ ಇಲ್ಲ, ಮನೇಲಿ ಕುತ್ಕೊಳ್ಳಿ. ಮನೇಲಿ ಕುತ್ಕೊಳ್ಳೋದೇ ನಿಮ್ಗೆ ಕೆಲಸ ಅಂತ ತಿಳ್ಕೊಳ್ಳಿ. ಮನೇಲಿ ಕುತ್ಕೊಳ್ಳೋದೇ
ನಿಮ್ಮ ಕೆಲಸ ಅಂತ ತಿಳ್ಕೊಂಡು ಮನೇಲಿರಿ ಅಂತಂದ್ರೆ ಮತ್ತೆ ನೀವು 21 ದಿನ ಆಲ್ರೆಡಿ ಮುಗಿತಾ ಇದೆ, ಒಂದ್ 2-3 ದಿನ ಮುಗಿತಾ ಇದೆ. ಸ್ವಲ್ಪ ದಿನ ಮನೇಲಿದ್ದು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತರಕಾರಿ ಬೇಡ, ತೊಂದರೆ ಇಲ್ಲ, ಹಾಲು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿ. ಚಿಕನ್ನು ಮಟನ್ನು ಯಾವುದು ಬೇಡ. ಓಕೆ, ಮನೇಲಿದ್ದು ಮನೇನ ಫ್ಯಾಮಿಲಿನ ತಮ್ಮ ಫ್ಯಾಮಿಲಿನ ರಕ್ಷಿಸಿಕೊಳ್ಳಿ. 4 ಜನರಿಗೆ ಹೋಗಿ ಹರಡಿಸೋದೆಲ್ಲ ಬೇಡ, ದಯವಿಟ್ಟು ಬೇಡ, ಪ್ಲೀಸ್. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಹಾಂ, ಮೋದಿ ಬಿ ಐಸಾ ಈ ಬೋಲಾ ಹೈ, ಇನ್ನೇ ಬಾತ್ ಕರ್ನಾ ಹೈ ತೋ ಮೋದಿ ಬಿ ಐಸಾ ಈ ಬೋಲಾ ಹೈ ಕಿ ಮೇ ಅಪ್ನಾ ರಾಜ್ಯಕ್ಕೆ ಹರ್ ಸದಸ್ಯ ಕಿ ಗರ್ವಾಲ ಪ್ರಣಾಮ ಕಿಯಾ ಕಿ ಘರ್ ಮೇ ರಹೋ, ಘರ್ ಮೇ ರಹೋ, ಘರ್ ಮೇ ರಹನಾ ಆಪ್ಕಾ ಕಾಮ್ ಹೈ. 21 ದಿನ, ಕೇವಲ 21 ದಿನ ಹೀ ಘರ್ ಸೇ ಪಾರ್ ಮತ್ ಜಾಯಿಯೆ, ಕೊರೋನಾ ಫೈಲ್ ರಹಾ ಹೈ, ವಹಾಂ ನಹೀ ಜಾಯಿಯೆ, ಯಹಾಂ ನಹೀ ಜಾಯಿಯೆ. ಹಮ್ ಲೋಗ್ ಕ್ಯಾ ಕರ್ತೇ, ಘರ್ ಪೇ ನಹೀ ರಹ ಸಕ್ತೇ, ಬೀವಿ ಬಚ್ಚೆ ಕೆ ಸಾಥ್ ಹೈ, ನಹೀ ರಹ ಸಕ್ತೇ, ನಹೀ ರಹ ಸಕ್ತೇ. ಇಸಿಲಿ ಮೇ ಮೈ ಬೋಲ್ ರಹಾ ಹೂಂ, 21 ದಿನ ಅಪ್ನೇ ಘರ್ ಪೇ ರಹಿಯೇ. ಅದು ತೋ ಟೈಮ್ ವೇಸ್ಟ್ ಕರೇ ಆಪ್ ಸಬ್ ಲೋಗ್, ಘುಮೋ ಫಿರೋ ಉಧರ್ ಜಾವೋ ಇಧರ್ ಜಾವೋ, ಮಿಲ್ಟ್ರಿ ಆಪ್ ಲೋಗೋ ದೇಶ ಕಿ ರಕ್ಷಾ ಕ್ಯಾ ಕರೇ, ಅಪ್ನಾ ಝಟ್ ಮಾರನೇ ದೇ ಯಾರ್, ಅಪ್ನೇ ಘರ್ ಕಾ ರಕ್ಷಾ ನಹೀ ಕರ್ ಸಕ್ತಾ ಹೈ ತೋ ದೇಶ ಕಾ ರಕ್ಷಾ ಕೈಸೆ ಕರೇಂಗೆ, ಸಿರ್ಫ್ ಅಕಲ್ ಕಾ ಇಸ್ತೇಮಾಲ್ ಕೀಜಿಯೇ. ಸಹಿ ಬೋಲ್ ರಹಾ ಹೂಂ ನಾ, ಸ್ವಲ್ಪ ಹುಷಾರಾಗಿದೆ. ಹೊರಗಡೆ ಹೋಗೋದು, ತಿರುಗಾಡೋದು, ತರೋದು ಅದೆಲ್ಲ ಬೇಡ. ನಾನೇನು ಹೇಳ್ತಾ ಇದ್ದೀನಿ, ಆ ಸ್ವಲ್ಪ ಜ್ಞಾನ ಬಿಟ್ಟು ಕೇಳಿ. ಮುಖ್ಯವಾಗಿ ಹೊರಗಡೆ ಹೋದರೆ ಆ ಮಾಸ್ಕ್ ಮುಗಿಸ್ಕೆಲ್ಲ ಹಾಕೊಂಡೆ ಹೋಗಿ ದಯವಿಟ್ಟು ಹೊಡೆತ ತಿನ್ನೋದು, ಹೊಡೆಯೋದು, ಜಗಳ ಮಾಡೋದು ಇದೆಲ್ಲ ಬೇಡ. ಸಂಬಳ ಕೊಟ್ಟು ಕೆಲಸ ಕೊಟ್ಟು ಮನೆ ಕೂತ್ಕೋ ಅಂತ ಹೇಳ್ತಾ ಇದ್ದೆ, ಅದನ್ನು ಪಾಲಿಸಿ, ದಯವಿಟ್ಟು ಪಾಲಿಸಿ. ಡೇಟಾಲಿಂದ ವಾಶ್ ಮಾಡಿ ಆಯ್ತಾ? ನನಗಂತೂ ತುಂಬ ಬೇಜಾರಾಗಿದೆ, ನಾ ಈ ವಿಡಿಯೋ ಮಾಡಲಿಕ್ಕೂ ಕಾರಣ ಇದೆ, ತುಂಬ ಬೇಜಾರಾಗಿದೆ. ದಯವಿಟ್ಟು 21 ದಿನ ವ್ರತ ಅಂತ ತಿಳ್ಕೊಂಡು ಮನೆಯಲ್ಲೇ ಇರಿ, ಹೊರಗಡೆ ಹೋಗಬೇಡಿ. ಸುಮಾರು ಜನರಿಗೆ ಹಡ್ಸಿ, ನಾವೇ ಹಡ್ಸಿಬಿಟ್ಟಿದ್ದೀವಿ ಬಿಡಿ ಅಲ್ವಾ, ಮತ್ತೆ ಹಡ್ಸಿದ್ರು ಬೇಡ. ಮೋದಿ ಕೈ ಮುಗಿದು ಹೇಳಿದೆ, ಮನೇಲಿ ಮನೇಲಿ ಇರೋದೇ ಒಂದು ಕೆಲಸ ಅಂತ ತಿಳ್ಕೊಳ್ಳಿ, ಮನೇಲಿ ಒಂದು ಟ್ರೈನ್ ಅಂತ ತಿಳ್ಕೊಳ್ರಿ. ಟಾಯ್ಲೆಟ್ ಬಂತ, ಹೊರಗಡೆ ಹೋಗಿ ಟಾಯ್ಲೆಟ್ ಮಾಡಿ ಕೂತ್, ಟೈಮ್ ಪಾಸ್ ಆಗ್ತಾ ಇಲ್ಲ, ವೆರಿ ಗುಡ್, ಟೈಮ್ ಪಾಸ್ ಆಗ್ತಾ ಇಲ್ಲ, ಏನ್ ಮಾಡ್ತೀರಾ? ಟೈಮ್ ಪಾಸ್ ಹೆಂಗ್ ಮಾಡೋದಪ್ಪ ಗುರು, ನೀನೇನಪ್ಪ ವಿಡಿಯೋ ಮಾಡಿಬಿಡ್ತಾ ಇದೀಯಾ, ಟೈಮ್ ಪಾಸ್ ನಾನು ಹೆಂಗ್ ಮಾಡ್ಲಿ ಅಲ್ವಾ, ಟೈಮ್ ಪಾಸ್ ಆಗ್ತಾ ಇಲ್ಲ. ಒಂದು 4G ಮೊಬೈಲ್ ಅಂತ ಎಲ್ಲರ ಹತ್ರ ಇದೆ, GB ಡಾಟಾ ಹಾಕ್ಕೊಳ್ಳಿ ದಿನಕ್ಕೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ದಿನಾಲು 4 ಆಟ, ವಿಡಿಯೋಸ್ ನೋಡಿ, ಮೂವೀಸ್ ನೋಡಿ, ಸಾಂಗ್ಸ್ ಕೇಳಿ, ಟಿವಿ ಹಚ್ಚಿ. ಗಂಡೆ ಹೆಂಡತಿ ಅದನ್ನು ಬರ್ತಾ ಇದ್ದೀನಿ, ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಗಂಡೆ ಹೆಂಡತಿ ಜಗಳ ಅಂತ. ಒಂದು 21 ದಿನ ನೋಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದ್ರೆ ಮತ್ತೆ ನೀನು ಡೆಡ್ ಹೆಂಡ್ ಅವ್ರಿಗೆ ನೋಡ್ಕೊಂಡ್ಬಿಡ್ತೀಯಾ? ಡೆಡ್ ಹೆಂಡ್ ಅವ್ರಿಗೆ ನೋಡ್ಕೊಳ್ಳಿಕ್ ಸಾಧ್ಯ ಇಲ್ಲ, ಹೌದಲ್ಲ ಹೇಳಿ? ಡೆಡ್ ಹೆಂಡ್ ವರೆಗೆ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿನ ಅದು ಹೇಗೆ ಇದು ಹೇಗೆ, ಹೆಂಡತಿ ಮಕ್ಕಳಿದ್ದಾರೆ, ಜೊತೆಲಿದ್ದಾರೆ, ಪ್ರೀತಿಯಿಂದ ಇರಿ. ಆಕ್ಚುಲಿ ಹೀರೋ ಹೀರೋಯಿನ್ ಆಗೋದಲ್ಲೇ, ಈ 21 ದಿನ ಮನೆ ಮೇಂಟೈನ್ ಮಾಡಿ, ಗಂಡ ಹೆಂಡತಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಜೊತೆಲಿದ್ದು ಅದನ್ನ ಹೀರೋಗಿರಿ ತೋರಿಸ್ಬೇಕು, ಅಲ್ಲಿ ಹೀರೋಗಿರಿ ತೋರಿಸ್ಬೇಕು. ಬಿಲ್ಡಪ್ ತೋರಿಸ್ಕೊಳೋದಲ್ಲ, ಜಾಬ್ಗೆ ಹೋಗ್ತಾ ಇದ್ದೀನಿ ನಾನು, ಅಡುಗೆ ಮಾಡ್ತಾ ಇದ್ದೀನಿ ಅಂತ ಬಿಲ್ಡಪ್ ತೋರಿಸೋದಲ್ಲ. 21 ದಿನ ನಿಮ್ಗೆ ಅವಕಾಶ ಇದೆ, ನಿಮ್ಮ ಕಟ್ಕೊಳ್ಳೋದಕ್ಕೆ, ನೀವು ಮದುವೆ ಆಗಿದ್ದಕ್ಕೂ, ಅದ್ರ ಜೊತೆಲಿರೋದಕ್ಕೂ, ಮನೆಗೂ ಜೊತೆಲಿ ಮೇಂಟೈನ್ ಮಾಡಿ, ನಾನು ಒಂದು ಹೀರೋ ಅಂತ ತೋರಿಸಿ, ಅದಕ್ಕೊಂದು ಫೈಟ್ ಕೊಡಿ. ಅದು ಬಿಟ್ಟು ಬಿಲ್ಡಪ್ಪ ಹೀರೋ ನಾನು ಊರಿಗೆ ಹೋಗ್ತಿದ್ದೀನಿ,
ತಿರ್ಗಾಡಕ್ಕೆ ಹೋಗ್ತಿದ್ದೀನಿ, ಫೋಟೋ ತಗೊಂಡು ಹೋಗ್ತಿದ್ದೀನಿ, ಮಟನ್ ತರಕ್ಕೆ ಹೋಗ್ತೀನಿ, ಚಿಕನ್ ತರಕ್ಕೆ ಹೋಗ್ತಿದ್ದೀನಿ, ಅದೆಲ್ಲ ಬೇಗ ನಿಮಗೆಲ್ಲ. ನೀವು ಹೋಗೋದು ಹೋಗ್ರಪ್ಪ, ಜೊತೆಲಿ ಮನೆಗೆ ತಗೊಂಡು ಬರ್ತೀರಲ್ಲ ಅದು ಸಮಸ್ಯೆ. ಸ್ವಲ್ಪ ಹುಷಾರಾಗಿರಿ, ಬೆಟರ್ ಆಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ 21 ದಿನ ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರಂತ ಮನೆಯ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದಾರೆ. ಅವರು ಪ್ರಧಾನಮಂತ್ರಿ ಆಗಲ್ಲ, ಸದಸ್ಯನಾಗಿ, ನಮ್ಮ ಮನೆಯ ಒಂದು ಸದಸ್ಯನಾಗಿ ಹೇಳ್ತಾ ಇದ್ದೇನೆ. ಸೋ ಮನೆಯಲ್ಲಿ ಇರಿ, ಕ್ಲಿಯರ್? ನಾ ಈ ವಿಡಿಯೋ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಒತ್ತಿ ಲಿಂಕ್ ಕಳಿಸಿ, ಬೆಲ್ ಐಕಾನ್ ಒತ್ತಿ ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಶೇರ್ ಮಾಡಿ ಅಷ್ಟೇ, ಬಾಕಿದೆಲ್ಲ ಮಾಡ್ಬೇಕಂತ ಇಲ್ಲ. ನೀವು ಬೇಡ ನನಗೆ ಕಮೆಂಟ್ ಹಾಕಿ, ನಂಗೆ ಮುಗೀರಿ, ತೊಂದರೆ ಇಲ್ಲ. ಸೊ ಮನೆಯಲ್ಲಿ ಇರಬೇಕು 21 ದಿನ ಘರ್ ಮೇ ಕಂಪಲ್ಸರಿ ರಹನಾ ಹೇ. ಅವ್ರು ಖುಷಿ ನೀ ಬಿಡ್ರ, ಅವ್ರು 21 ದಿನ ಬಾರ್ ಮತ್ ಜಾಯಿ, ಅಂದ್ರೆ ಬಾರ್ ಗೇ ತು ಮಾರ್ ಪೀಟ್ ಕೆ ಬಿನಾ ಆನಾ ಮತ್. 21 ದಿನ ಘರ್ ಪೇ ರಹನಾ, ಖಾನಾ ಸೋನಾ ಬಿಸ್ತರ್ ಲಗಾನಾ, ಟಿವಿ ದೇಖನಾ, ಕುಚ್ ಭೀ ಕರೋ, ಘರ್ ಮೇ ಹೀ ರಹೋ. ಆಲ್ರೆಡಿ 2-3 ದಿನ ಜಾ ಚುಕಾ ಹೈ, ಬಚ್ಚೋ ಕಿ ರಕ್ಷಾ ಕರೋ. ಜೈ ಹಿಂದ್. ಒಂದೇ ಮಾತ್ರ, ಆದಷ್ಟು ನಿಮ್ಮಲ್ಲಿ ಅದು ಕಂಟ್ರೋಲ್ ಮಾಡಿ, ಬಾಕಿ ಏನು ಮಾಡಿ ಹೇಳಿ ಅಂತಲ್ಲ, ಶೇರ್ ಒಂದು ಮಾಡಿ ಒಂದಿಷ್ಟು ಜನರಿಗೆ ಒಬ್ರಿಗಾರು ಒಂದು ಸ್ವಲ್ಪ ತಲೆ ಹೊಕ್ಕಲಿ, ಕಂಟ್ರೋಲ್ ಜಸ್ಟರ್ ಆಗಲಿ. ಓಕೆ, ಥ್ಯಾಂಕ್ ಯು, ಟಾಟಾ ಬೈ ಬೈ, ಸಿ ಯು. ಒಂದೇ ಮಾತ್ರ, ಜೈ ಹಿಂದ್. ಪ್ರಿಯ ಗೆಳೆಯರೆ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಒತ್ತಿ ಲೈಕ್ ಕಮೆಂಟ್ ಶೇರ್ ಕಂಟಿನ್ಯೂ ಆಗಿ ಕೊಡ್ತಾ ಇರಿ. ನಿಮ್ಮ ಪ್ರೀತಿಯ ಪೃಥ್ವಿ, ಧನ್ಯವಾದಗಳು.